ಶುಭೋದಯ, ನಮಸ್ಕಾರ. ಯೋಯೋ ಟಿವಿಗೆ ಸ್ವಾಗತ. ಇಂದು ಯಾರಿಗೆ ಯೋಗ, ಯಾರಿಗೆ ಅಡೆತಡೆ, ಅದಕ್ಕೆ ಪರಿಹಾರ ಏನು ನೋಡೋಣ ಬನ್ನಿ. ನಿತ್ಯ ಭವಿಷ್ಯ ಯೋಯೋ ಟಿವಿ ಕನ್ನಡದಿಂದ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಇಂದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುವಂತಾಗುತ್ತದೆ. ಯಾರ ಹತ್ತಿರವಾದರೂ ಸಾಲವನ್ನು ತೆಗೆದುಕೊಂಡಿರುವ ಜನರು ಇಂದು ಯಾವುದೇ ಪರಿಸ್ಥಿತಿಯಲ್ಲೂ ಸಾಲವನ್ನು ಮರಳಿ ಕೊಡುತ್ತಾರೆ. ಮೊಮ್ಮಕ್ಕಳು ಅಪಾರ ಸಂತೋಷದ ಮೂಲವಾಗುತ್ತಾರೆ. ನಿಮ್ಮ ಪ್ರೇಮೆಯ ಕಡೆಗೆ ಸೇಡು ಹೊಂದುವುದು ಯಾವುದೇ ಫಲ ನೀಡುವುದಿಲ್ಲ. ಅದರ ಬದಲಿಗೆ ನೀವು ಶಾಂತವಾಗಿರಬೇಕು ಮತ್ತು ನಿಮ್ಮ ಪ್ರೇಮಿಗೆ ನಿಜವಾದ ಪ್ರೀತಿಯನ್ನು ವಿವರಿಸಬೇಕು. ಇನ್ನು ಇಂದಿನ ಮೇಷರಾಶಿಯವರ ಅದೃಷ್ಟದ ಸಂಖ್ಯೆ 1. ಇನ್ನು ಅದೃಷ್ಟದ ಬಣ್ಣ ಕಿತ್ತಾಳೆ ಬಣ್ಣ ಅಥವಾ ಚಿನ್ನ. ಇನ್ನು ಸಾಧ್ಯವಾದಷ್ಟು ಈ ದಿನ ನೀವು ಪುಸ್ತಕಗಳು, ಬರವಣಿಗೆ ಸಾಮಗ್ರಿಗಳು, ಸಮವಸ್ತ್ರಗಳನ್ನ, ಶೈಕ್ಷಣಿಕ ಸಾಮಗ್ರಿಗಳೊಂದಿಗೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರೆ ಉತ್ತಮ ದಿನವಾಗಿರುತ್ತದೆ. ಇನ್ನು ವೃಷಭರಾಶಿಗೆ ಬರೋಣ. ವೃಷಭರಾಶಿಯಲ್ಲಿರುವವರಿಗೆ ಈ ದಿನ ನಿಮ್ಮ ವಿಶ್ವಾಸ ಮತ್ತು ಚೈತನ್ಯ ಇಂದು ಅಧಿಕವಾಗಿರುತ್ತದೆ. ಮನೆಯ ಅಗತ್ಯಗಳನ್ನು ನೋಡುತ್ತಾ ಇಂದು ನೀವು ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಯಾವುದೇ ಅಮೂಲ್ಯ ವಸ್ತುವನ್ನು ಖರೀದಿಸಬಹುದು. ಇದರಿಂದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ತೊಂದರೆಗೆ ಒಳಗಾಗಬಹುದು. ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವ ಅಗತ್ಯ ಇರುತ್ತದೆ. ಪ್ರಿಯತಮೆಯ ಜೊತೆ ಕೆಲವು ಭಿನ್ನಾಭಿಪ್ರಾಯಗಳು ತಲೆದೂರಬಹುದು. ನಿಮ್ಮ ಸಂಗಾತಿಗೆ ನಿಮ್ಮ ಸ್ಥಾನವನ್ನು ತಿಳಿಸಿಕೊಡುವಲ್ಲಿ ಸಮಸ್ಯೆ ಹೊಂದಿರುತ್ತೀರಿ. ಯಾರಾದರೂ ಇಂದು ಕೆಲಸದಲ್ಲಿ ನಿಮಗೆ ಸಂತೋಷವಾಗಲು ಏನನ್ನಾದರೂ ಮಾಡಬಹುದು. ಇನ್ನು ಈ ವೃಷಭ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕೆಂಪು ಅಥವಾ ಮೆರೂನ್. ಇನ್ನು ಸಾಧ್ಯವಾದಷ್ಟು ಈ ದಿನ ಆರ್ಥಿಕ ಸ್ಥಿತಿ ನಿರಂತರವಾಗಿ ಸುಧಾರಣೆಗೊಳ್ಳಲು ನಿಮ್ಮ ಕೈಗೆಟುಕುವಿಕೆಯನ್ನು ಅವಲಂಬಿಸಲು ಯಾವಾಗಲೂ ಚಿನ್ನವನ್ನು ಧರಿಸಿದರೆ ಉತ್ತಮವಾಗಿರುತ್ತೆ. ಇನ್ನು ಮುಂದಿನ ರಾಶಿಗೆ ಬರೋಣ. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯಲ್ಲಿರುವವರಿಗೆ ಇಂದು ನಿಮ್ಮ ಸುತ್ತಲಿರುವವರು ನಿಮಗೆ ಬೆಂಬಲ ನೀಡೋದ್ರಿಂದ ಸಂತೋಷ ಉಂಟಾಗುತ್ತೆ. ಒಂದು ಪಾರ್ಟಿಯಲ್ಲಿ ನೀವು ಆರ್ಥಿಕ ಭಾಗವನ್ನು ಬಲಪಡಿಸಲು ಪ್ರಮುಖ ಸಲಹೆಯನ್ನು ನೀಡುವ ವ್ಯಕ್ತಿಯನ್ನು ಭೇಟಿ ಮಾಡಬಹುದು. ಸ್ನೇಹಿತರು ಇಂದು ರಾತ್ರಿ ರೋಮಾಂಚಕರವಾದದ್ದನ್ನೇನಾದರೂ ಯೋಚನೆ ಮಾಡಿ ನಿಮಗೆ ಆನಂದ ನೀಡುತ್ತಾರೆ. ಪ್ರೇಮ ಜೀವನವು ಇಂದು ನಿಮ್ಮನ್ನು ಆಶೀರ್ವದಿಸುವಂತೆ ಇರುತ್ತದೆ. ಇಂದಿನ ಅದೃಷ್ಟದ ಸಂಖ್ಯೆ 7. ಅದೃಷ್ಟದ ಬಣ್ಣ ನೋಡೋದಾದ್ರೆ ಬಿಳಿ ಬಣ್ಣ. ದೇಹದ ಮೇಲೆ ಯಾವುದಾದ್ರೂ ಒಂದು ರೀತಿಯ ಬೆಳ್ಳಿಯ ವಸ್ತುವನ್ನು ಧರಿಸೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಕರ್ಕ ರಾಶಿಗೆ ಬರೋಣ. ಕರ್ಕ ರಾಶಿಯಲ್ಲಿರುವವರಿಗೆ ಈ ದಿನ ಅಪಾರ ವಿಶ್ವಾಸ ಮತ್ತು ಸುಲಭದ ಕೆಲಸದ ವೇಳಾಪಟ್ಟಿ. ಇಂದು ವಿಶ್ರಾಂತಿಗೆ ಸಾಕಷ್ಟು ಸಮಯ ಇರುತ್ತದೆ. ಬಹಳ ಪ್ರಯೋಜನಕಾರಿ ದಿನ ಅಲ್ಲ, ಆದ್ದರಿಂದ ನಿಮ್ಮ ಹಣದ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿಕೊಂಡು ನಿಮ್ಮ ವೆಚ್ಚಗಳ ಮೇಲೆ ಮಿತಿ ಹೇರಿ ಒಂದು ಕುಟುಂಬದ ಒಟ್ಟಾಗುವಿಕೆಯನ್ನು ನೀವೇ ಕೇಂದ್ರ ಬಿಂದುವಾಗುತ್ತೀರಿ. ನಿಮ್ಮ ಪ್ರೀತಿಪಾತ್ರರೊಡನೆ ಸಣ್ಣ ಪ್ರಯಾಣ ಕೈಗೊಳ್ಳುವಂತಹ ಸಾಧ್ಯತೆ ಇರುತ್ತದೆ. ಯಾವುದೇ ಜಂಟಿ ಯೋಜನೆಯಲ್ಲಿ ಭಾಗವಹಿಸಲು ಹೋಗಬೇಡಿ. ಇನ್ನು ಮುಖ್ಯವಾಗಿ ಈ ದಿನದ ಅದೃಷ್ಟದ ಸಂಖ್ಯೆ ಕರ್ಕ ರಾಶಿಯವರಿಗೆ 1. ಅದೃಷ್ಟದ ಬಣ್ಣ ಕಿತ್ತಾಳೆ ಬಣ್ಣ ಅಥವಾ ಚಿನ್ನದ ಬಣ್ಣ. ಬಿಳಿ ಕಪ್ಪು ಬೂಟುಗಳನ್ನು ಧರಿಸೋದ್ರಿಂದ ಆರ್ಥಿಕ ಪರಿಸ್ಥಿತಿ ಇವತ್ತು ಸ್ವಲ್ಪ ಬಲಗೊಳ್ಳುವ ಸಾಧ್ಯತೆಗಳಿವೆ. ಇನ್ನು ಸಿಂಹರಾಶಿಗೆ ಬರೋಣ. ಸಿಂಹರಾಶಿಯಲ್ಲಿರುವವರಿಗೆ ಈ ದಿನ ಮೋಜಿಗಾಗಿ ಹೊರ ಹೋಗುವವರಿಗೆ ಸಂತೋಷ ಮತ್ತು ಆನಂದವನ್ನು ಹಂಚಿಕೊಳ್ಳಿ. ತ್ವರಿತ ಹಣ ಪಡೆಯೋಕೆ ಬಯಕೆ ಹೊಂದಿರುತ್ತೀರಿ. ದಿನದಲ್ಲಿ ಅನಿರೀಕ್ಷಿತವಾದ ಒಳ್ಳೆ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷ ಮತ್ತು ಆನಂದ ತೆರೆದಿಡುತ್ತದೆ. ಆಕಾಶ ಪ್ರಕಾಶಮಾನವಾಗಿ ಕಾಣುತ್ತದೆ. ಹೂಗಳು ಹೆಚ್ಚು ವರ್ಣರಂಜಿತವಾಗಿ ತೋರುತ್ತವೆ. ಇಂದು ನಿಮ್ಮ ಕಲಾತ್ಮಕ ಸೃಜನಶೀಲ ಸಾಮರ್ಥ್ಯ ಬಹಳಷ್ಟು ಮೆಚ್ಚುಗೆಯನ್ನು ತಂದುಕೊಡುತ್ತದೆ. ಸಿಂಹರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕೆಂಪು ಮತ್ತು ಮೆರೂನ್. ಇನ್ನು ಯಾರನ್ನಾದರೂ ಭೇಟಿಯಾಗುವ ಮೊದಲು ಜೇನುತುಪ್ಪವನ್ನ ಸ್ವೀಕರಿಸಿ ಹೋಗೋದ್ರಿಂದ ನೀವು ಇಂದು ಒಳ್ಳೆಯ ಕೆಲಸಗಳನ್ನ ಕೈಗೂಡಿಸಿಕೊಳ್ಬಹುದು. ಇನ್ನು ಕನ್ಯಾರಾಶಿಗೆ ಬರೋಣ. ಕನ್ಯಾರಾಶಿಯಲ್ಲಿರುವವರಿಗೆ ಈ ದಿನ ಕೋಪದ ಬಡಿದೆಬ್ಬಿಸುವಿಕೆ, ವಾದ ಮತ್ತು ಘರ್ಷಣೆಗೆ ಕಾರಣವಾಗುವಂತ ದಿನ ಆಗಿರುತ್ತೆ. ಹೂಡಿಕೆ ಮಾಡುವುದು ಅನೇಕ ಬಾರಿ ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತಾಗುತ್ತೆ. ಇನ್ನು ಇಂದು ನಿಮಗೆ ಈ ಮಾತು ಅರ್ಥವಾಗಬಹುದು, ಯಾಕಂದ್ರೆ ಯಾವುದೇ ಹಳೆಯ ಹೂಡಿಕೆಯಿಂದ ನೀವು ಪ್ರಯೋಜನವನ್ನ ಪಡೆದುಕೊಳ್ಬಹುದು. ಕೆಲವರು ನಿಮ್ಮನ್ನು ಕೋಪಗೊಳಿಸಬಹುದಾದ್ರೂ ಅವರನ್ನು ನಿರ್ಲಕ್ಷ್ಯ ಮಾಡಿ. ಒಬ್ಬ ಆಸಕ್ತಿದಾಯಕ ವ್ಯಕ್ತಿಯ ಭೇಟಿ ಇರುತ್ತದೆ. ನುರಿತ ಜನರೊಡನೆ ಒಡನಾಟ ಹೊಂದಿ ಮತ್ತು ಅವರು ನಿಮಗೆ ಭವಿಷ್ಯದ ಪ್ರವೃತ್ತಿಗಳ ಬಗ್ಗೆ ಒಳನೋಟ ನೀಡಬಲ್ಲರು. ಇನ್ನು ಅದೃಷ್ಟದ ಸಂಖ್ಯೆ 7 ಆಗಿರುತ್ತದೆ. ಕನ್ಯಾರಾಶಿಯವರಿಗೆ ಅದೃಷ್ಟದ ಬಣ್ಣ ಕೆನೆ ಅಥವಾ ಬಿಳಿ. ತಾಮ್ರ ಅಥವಾ ಚಿನ್ನದ ಪಾತ್ರದಲ್ಲಿ ನೀರು ಕುಡಿಯೋದ್ರಿಂದ ಇಂದು ಕುಟುಂಬ ಜೀವನ ಉತ್ತಮವಾಗಿರುತ್ತೆ. ಇನ್ನು ತುಲಾರಾಶಿಗೆ ಬರೋಣ. ತುಲಾರಾಶಿಯಲ್ಲಿರುವವರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಅಸ್ವಸ್ಥತೆಯನ್ನು ಉಂಟು ಮಾಡುತ್ತವೆ. ಈ ರಾಶಿ ಚಕ್ರದ ಕೆಲವರು ಇಂದು ನಿಮಗೆ ಭೂಮಿಗೆ ಸಂಬಂಧಿಸಿದಂತ ಯಾವುದೇ ವಿಷಯಕ್ಕೆ ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಸ್ನೇಹಿತರು ಮತ್ತು ಅಪರಿಚಿತರೊಬ್ಬರ ಬಗೆಗೆ ಎಚ್ಚರಿಕೆ ವಹಿಸಬೇಕು. ನೀವಿಂದು ಪ್ರೀತಿ ಮಾಡುವ ಅವಕಾಶವನ್ನು ಕಳೆದುಕೊಳ್ಳದಿದ್ದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ನೀ ಈ ದಿನವನ್ನ ಎಂದಿಗೂ ಮರೆಯೋದಿಲ್ಲ. ಇಂದು ಕೆಲಸದಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ನಿಮ್ಮನ್ನು ಆಲಿಸುತ್ತಾರೆ. ಈ ರಾಶಿ ಚಕ್ರ ಜನರಿಗೆ ಇಂದು ತಮ್ಮನ್ನ ತಾವೇ ಅರ್ಥ ಮಾಡಿಕೊಳ್ಳುವ ಅಗತ್ಯ ಇದೆ. ಅದೃಷ್ಟ ಸಂಖ್ಯೆ ಇದೆ ಈ ತುಲಾರಾಶಿಯವರಿಗೆ 1. ಅದೃಷ್ಟದ ಬಣ್ಣ ಕಿತ್ತಾಳೆ ಬಣ್ಣ ಅಥವಾ ಚಿನ್ನದ ಬಣ್ಣ. ಇನ್ನು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಈ ದಿನ ನೀವು ಪಡೆದುಕೊಳ್ಬಹುದು. ವೃಶ್ಚಿಕ ರಾಶಿಗೆ ಬರೋಣ. ವೃಶ್ಚಿಕ ರಾಶಿಯವರಿಗೆ ವ್ಯಾಯಾಮದೊಂದಿಗೆ ಈ ದಿನವನ್ನು ಪ್ರಾರಂಭ ಮಾಡಿದರೆ ಒಳ್ಳೆ ದಿನವಾಗಿರುತ್ತೆ. ಒಳ್ಳೆ ಅಭಿಪ್ರಾಯಗಳನ್ನು ಇಟ್ಟುಕೊಳ್ಳೋದು ಮುಖ್ಯ. ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ನಿಮ್ಮ ಕಚೇರಿಯ ಸಹೋದ್ಯೋಗಿ ನಿಮ್ಮ ಅಮೂಲ್ಯವಾದ ವಸ್ತುವನ್ನು ಕದಿಯಬಹುದು. ಆದ್ದರಿಂದ ಇಂದು ನೀವು ನಿಮ್ಮ ವಸ್ತುವನ್ನು ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕು.
ಇಂದು ಕೆಲಸದ ಒತ್ತಡ ಮತ್ತು ಸುಸ್ತಿನಿಂದ ಕೂಡಿರುತ್ತದೆ. ಅದೃಷ್ಟ ಸಂಖ್ಯೆ 2, ಅದೃಷ್ಟದ ಬಣ್ಣ ಬೆಳ್ಳಿ ಮತ್ತು ಬಿಳಿ. ದೈನಂದಿನ ಆಹಾರ ಕ್ರಮದಲ್ಲಿ ಕರಿಮೆಣಸನ್ನ ಯಾವುದೇ ರೂಪದಲ್ಲಿ ಸೇರಿಸೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಧನುಸು ರಾಶಿ, ಉತ್ತಮ ಆರೋಗ್ಯ ಏನಾದರೂ ಅಸಾಮಾನ್ಯವಾಗಿದ್ದನ್ನ ಸಾಧಿಸುವಾಗ ಒಂದು ವಿಶೇಷ ದಿನ. ಹಣಕಾಸಿನ ಸುಧಾರಣೆ ನಿಶ್ಚಿತ. ಸ್ನೇಹಿತರು ನಿಮಗೆ ಬೆಂಬಲ ನೀಡಿದ್ರು, ಆದರೆ ಮಾತುಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಪ್ರೀತಿಯ ಕಥೆ ಒಂದು ಹೊಸ ತಿರುವನ್ನು ಪಡೆದುಕೊಳ್ಬಹುದು. ಇಂದು ನಿಮ್ಮ ಸಂಗಾತಿ ಮದುವೆ ಬಗ್ಗೆ ನಿಮ್ಮೊಂದಿಗೆ ಮಾತಾಡುವ ಸಾಧ್ಯತೆಗಳಿವೆ. ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಪರಿಗಣಿಸಬೇಕಾಗುತ್ತೆ. ನಿಮ್ಮ ಮೇಲಿನವರಿಗೆ ಇಂದು ನಿಮ್ಮ ಕೆಲಸದ ಗುಣಮಟ್ಟ ಒಳ್ಳೆ ಪ್ರಭಾವವನ್ನು ಬೀರುತ್ತದೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೀಲಿ. ಇನ್ನು ಮುಖ್ಯವಾಗಿ ಈ ದಿನ ಸಂತೋಷ ಉಂಟಾಗಬೇಕು ಅಂದ್ರೆ ಮಲಗುವ ಕೋಣೆಯ ದಕ್ಷಿಣ ಗೋಡೆಯ ಮೇಲೆ ಕೆಂಪು ಶೂನ್ಯವಾದಂತಹ ಬಲ್ಬ್ ಅನ್ನು ಹಚ್ಚಿಕೊಳ್ಳೋದು ಉತ್ತಮ. ಇನ್ನು ಮಕರ ರಾಶಿಗೆ ಬರೋಣ. ಮಕರ ರಾಶಿಯಲ್ಲಿರುವವರಿಗೆ ಇಂದು ನಿಮ್ಮ ವ್ಯಕ್ತಿತ್ವದ ಒಂದು ಸುಗಂಧದಂತೆ ಕೆಲಸ ಮಾಡುತ್ತೆ. ದಿನದ ಆರಂಭ ಚೆನ್ನಾಗಿದ್ರು ಸಂಜೆಯ ಸಮಯದಲ್ಲಿ ಯಾವುದೇ ಕಾರಣದಿಂದ ನಿಮ್ಮ ಹಣ ಖರ್ಚಾಗಬಹುದು. ಇದರಿಂದ ತೊಂದರೆ ಆಗುವ ಸಾಧ್ಯತೆಗಳಿವೆ. ಕುಟುಂಬ ಸದಸ್ಯರಿಗೆ ಧನಾತ್ಮಕ ಪ್ರಯೋಜನಗಳ ಸಲಹೆಗಳನ್ನು ನೀಡುವ ಮೂಲಕ ನಿಮ್ಮ ಉಪಯುಕ್ತತೆಯ ಬಲವನ್ನು ಅಭಿವೃದ್ಧಿಪಡಿಸಿ. ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನ ದ್ವೇಷಿಸಿದ್ರು ಪ್ರೀತಿ ತೋರಿಸಬೇಕು, ವ್ಯವಹಾರ ಜೊತೆಗೆ ಸಂತೋಷವನ್ನ ಬೆರೆಸಬೇಡಿ. ಇನ್ನು ಅದೃಷ್ಟ ಸಂಖ್ಯೆ 8, ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೀಲಿ. ಬಿಳಿ ಶ್ರೀಗಂಧದ ಮೂಲವನ್ನ ನೀಲಿ ಬಟ್ಟೆಯಲ್ಲಿ ಸುತ್ತಿ ಅದು ನಿಮ್ಮ ಹತ್ತಿರ ಇಟ್ಕೊಳ್ಳೋದ್ರಿಂದ ಪ್ರೇಮ ಸಂಬಂಧಗಳು ಹೆಚ್ಚಾಗುತ್ತವೆ. ಇನ್ನು ಕುಂಭರಾಶಿಗೆ ಬರೋಣ. ಕುಂಭರಾಶಿಯಲ್ಲಿರುವವರಿಗೆ ತಂದೆಯು ನಿಮ್ಮನ್ನ ಆಸ್ತಿಯ ಉತ್ತರಾಧಿಕಾರಿತ್ವದಿಂದ ತಪ್ಪಿಸಬಹುದು, ಆದರೆ ಧೃತಿ ಕೆಡಬೇಡಿ. ಅಭ್ಯುದಯ ಮನಸ್ಸಿಗೆ ಮುದ ನೀಡಿದ್ರೆ ಆ ಭಾವ ಅದನ್ನ ಬಲಪಡಿಸುತ್ತದೆ, ನೆನಪಿಟ್ಕೊಳ್ಬೇಕು. ಗಡಿಬಿಡಿಯ ನಿರ್ಧಾರಗಳನ್ನ ಕೈಗೊಡಬೇಡಿ. ವಿಶೇಷವಾಗಿ ಪ್ರಮುಖ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಮಾತಾಡುವಾಗ ನಿಮ್ಮ ಅಸಡ್ಡೆಯ ವರ್ತನೆ ಪೋಷಕರನ್ನ ಚಿಂತೆಗೀಡು ಮಾಡಬಹುದು. ನೀವು ಯಾವುದೇ ಹೊಸ ಯೋಜನೆಯನ್ನ ಪ್ರಾರಂಭಿಸುವ ಮೊದಲು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಉತ್ತಮ. ಕೆಲವರಿಗೆ ಮದುವೆ ಆಗುವ ಸಾಧ್ಯತೆಗಳಿವೆ. ಇನ್ನು ಕೆಲವರಿಗೆ ಪ್ರಣಯದ ಕಾಲ. ಅದೃಷ್ಟದ ಬಣ್ಣ ಪಾರದರ್ಶಕ ಮತ್ತು ಗುಲಾಬಿ. ಅದೃಷ್ಟದ ಸಂಖ್ಯೆ 8. ಹಳದಿ ಗಂಟು, ಕೇಸರಿ, ಹಳದಿ, ಶ್ರೀಗಂಧ, ಹಳದಿ ಬೇಳೆಯನ್ನ ಹೆಚ್ಚು ಸೇವಿಸೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ನಿಮ್ಮ ಆಕರ್ಷಕ ವರ್ತನೆ ಗಮನ ಸೆಳೆಯುತ್ತದೆ. ಹಣ ನಿಮ್ಮ ಕೈಗಳ ಮೂಲಕ ಸುಲಭವಾಗಿ ಜಾರಿ ಹೋದ್ರೂ ಅದೃಷ್ಟ ತಾರೆಗಳು ನಿಮ್ಮ ಹಣಕಾಸನ್ನ ಸುಲಭವಾಗಿ ದೊರಕುವಂತೆ ಮಾಡುತ್ತವೆ. ಸಂಗಾತಿಯೊಡನೆ ಉತ್ತಮ ತಿಳುವಳಿಕೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಸಮೃದ್ಧಿಯನ್ನು ನೀಡುತ್ತದೆ. ಪ್ರೀತಿ ಸಂಗಾತಿಯ ಸಾಮಾಜಿಕ ಮಾಧ್ಯಮ ಕಳೆದ ಕೆಲವು ಸ್ಟೇಟಸ್ಗಳನ್ನು ಪರಿಶೀಲಿಸಿ ನೀವು ಒಂದು ಸುಂದರ ಅಚ್ಚರಿಯನ್ನು ಪಡೆದುಕೊಳ್ಳುತ್ತೀರಿ. ಅದೃಷ್ಟ ಸಂಖ್ಯೆ 4, ಅದೃಷ್ಟದ ಬಣ್ಣ ಕಂದು ಬಣ್ಣ ಮತ್ತು ಬೂದು ಬಣ್ಣ. ಸಾಮಾನ್ಯವಾಗಿ ಮೊಸರನ್ನವನ್ನ ಬಡವರಿಗೆ ತಿನ್ನಿಸೋದು ಬಹಳ ಉತ್ತಮ ಅಂತ ಹೇಳ್ತಾರೆ. ಇದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.